ಇನ್ನು ದಾವಣಗೆರೆ ಮಲೆಬೆನ್ನೂರು ಪುರಸಭೆ ಚುನಾವಣೆಯ ರಿಸಲ್ಟ್ ಬರ್ತಾ ಇದೆ. ಕಾಂಗ್ರೆಸ್ 8, ಬಿಜೆಪಿ 4. ಜೆಡಿಎಸ್ ಅಕೌಂಟ್ ಓಪನ್ ಮಾಡೋಕ್ಕಾಗಲಿಲ್ಲ ದಾವಣಗೆರೆ ಭಾಗದಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ಫುಲ್ ಸಂಭ್ರಮ ಪಡ್ತಿದ್ದಾರೆ. ಕೊಪ್ಪಳ ಬಂತು, ಕುಕ್ಕನೂರು ಪಟ್ಟಣ ಪಂಚಾಯಿತಿ ಫಲಿತಾಂಶ ಕೊಪ್ಪಳದ ಬರ್ತಾ ಇದೆ. ಫಾಸ್ಟ್ ಫಾಸ್ಟಾಗಿ ಕೊಡ್ತಾ ಇದ್ದೀವಿ ನಾವು. ಕಾಂಗ್ರೆಸ್ 10, ಬಿಜೆಪಿ 9. ಸಚಿವ ಹಾಲಪ್ಪನವ್ರಿಗೆ ಮುಖಭಂಗ ಗ್ಯಾರಂಟಿ. ಏಕೆಂದರೆ ಸ್ವಕ್ಷೇತ್ರದಲ್ಲೇ ದೊಡ್ಡ ಮುಖಭಂಗ. ಮಂಗಳೂರಿನ ಕೋಟೆಕಾರು ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಬಂತು. ಕ್ಲಿಯರ್ ಪಿಕ್ಚರಲ್ಲಿ 17 ವಾರ್ಡು, 11ರಲ್ಲಿ ಬಿಜೆಪಿ ಗೆದ್ದು. ಇದು ಮಂಗಳೂರಿನ ಬ್ರೇಕಿಂಗ್ ನ್ಯೂಸ್. ಹೊಸಪೇಟೆ ನಗರಸಭೆ ಫಲಿತಾಂಶ ಬರ್ತಾ ಇದೆ. ಫಾಸ್ಟ್ ಫಾಸ್ಟಾಗಿ ನಾವು ತೋರಿಸ್ತಾ ಇದ್ದೀವಿ, ಬಿಕಾಸ್ ಎಲ್ಲ ಕಡೆಯಿಂದ ರಿಸಲ್ಟ್ಗಳೀಗ ಡಂಪ್ ಆಗ್ತಾ ಇದೆ. ರಿಸಲ್ಟ್ಗಳಲ್ಲಿ ಒಟ್ಟು 35 ವಾರ್ಡ್ಗಳ ಮತ ಎಣಿಕೆ, ಹೊಸಪೇಟೆ ಫಲಿತಾಂಶ ಇದು. ಕಾಂಗ್ರೆಸ್ 4, ಬಿಜೆಪಿ 2, ಜೆಡಿಎಸ್ ಯಾವುದು ಅಕೌಂಟ್ ಇಲ್ಲ, ಆಮ್ ಆದ್ಮಿ ಪಕ್ಷ 1. ಹೊಸಪೇಟೆಯಿಂದ ಬರ್ತಿರೋದು. ಇನ್ನು ಶಿರಾ ನಗರಸಭೆ ಮತ ಎಣಿಕೆ, ಅಲ್ಲಿ ರಿಸಲ್ಟ್ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ 11, ಬಿಜೆಪಿ 2, ಜೆಡಿಎಸ್ 6. ಶಿರಾ ಭಾಗದ ರಿಸಲ್ಟ್ ಇದು. ಕಾಂಗ್ರೆಸ್ ಅಂತೂ ಫುಲ್ ಗೆದ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಶಿರಾ ಭಾಗದಲ್ಲಿ 11 ಕಾಂಗ್ರೆಸ್. ಕಾಪು ಪುರಸಭೆ ಬಿಜೆಪಿಗೆ ತೆಕ್ಕೆಗೆ ಬಂತು. ಉಡುಪಿ ಕ್ಷೇತ್ರ ಬಿಜೆಪಿ, ಕಾಪು ಬಿಜೆಪಿ 12, ಕಾಂಗ್ರೆಸ್ 7. 23 ವಾರ್ಡು, ಅಲ್ಲಿ ಎಸ್ ಡಿ ಪಿ ಐ ಕೂಡ ಇದೆ. ಜೆ ಡಿ ಎಸ್ನವರು ಒಂದು ಗೆದ್ದಿದ್ದಾರಪ್ಪ ಕಾಪು ಕಡೆ. ಹಾಂ, 6 ಕಾಂಗ್ರೆಸ್ಸು, 12 ಬಿಜೆಪಿ, ಒಟ್ಟು 18 ಆಯಿತು. ಎಸ್ ಡಿ ಪಿ ಐ 2, 20 ಆಯಿತು. ಜೆ ಡಿ ಎಸ್ 1, 21 ಆಯಿತು. ಇನ್ನು 2 ರಿಸಲ್ಟ್ ಬರಬೇಕು. ಇನ್ನು ಬೆಳಗಾವಿಯ ಮುನವಳ್ಳಿ ಪುರಸಭೆ ಫಲಿತಾಂಶ ಬರ್ತಾ ಇದೆ. ಕಾಂಗ್ರೆಸ್ 6, ಬಿಜೆಪಿ 5, ಪಕ್ಷೇತರ 2. ಇದು ಬೆಳಗಾವಿಯ ಮುನವಳ್ಳಿ ರಿಸಲ್ಟ್. ಬ್ರೇಕಿಂಗ್ ನ್ಯೂಸ್. ದಾವಣಗೆರೆಯ ಮಲೆಬೆನ್ನೂರು ಪುರಸಭೆ ಚುನಾವಣೆಯ ರಿಸಲ್ಟ್ ಬರ್ತಾ ಇದೆ. ಕಾಂಗ್ರೆಸ್ 8, ಬಿಜೆಪಿ 4. ಜೆಡಿಎಸ್ನವರು ಅಕೌಂಟ್ ಓಪನ್ ಮಾಡಿಲ್ಲ. ಇದು ದಾವಣಗೆರೆ ಮಧ್ಯ ಕರ್ನಾಟಕದ ರಿಸಲ್ಟ್. ಫಾಸ್ಟ್ ಫಾಸ್ಟಾಗಿ ಇನ್ನಷ್ಟು ಸುದ್ದಿಗಳನ್ನು ಕೊಡಬೇಕು, ನಾನು ಅಪ್ಡೇಟ್ಸ್ ಕೊಡಬೇಕು. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬರಬೇಕು. ಎಲ್ಲೂ ಹೋಗ್ಬೇಕಾಯ್ತಾ ಇರಿ.